ಅರ್ಜುನ್ ನೀವು ಸೋನು ಅವರು ಒಂದು ನಾನು ಯಾರು ಅಂತ ಒಂದು ಟಾಸ್ಕಲ್ಲಿ ಅವ್ರ ಬಗ್ಗೆ ಒಂದು ಪರ್ಸ್ನಲ್ ಹೇಳ್ಕೊತಾರೆ ಅವಾಗ ಏಯ್ ಇದೇನಮ್ಮ ಹೊರಗೆ ಬರೋ ಕೇಳು ಅಂತ ಒಂದು ಡೈಲಾಗ್ ಹೊಡಿತೀರ ಅದಾದಮೇಲೆ ಎಲ್ಲೊಂದು ಕಡೆ ಅನ್ನೋ ಅವರಿಗೆ ಒಂದು ಮುದ್ದಾಡ್ತೀರ ಅಂದರೆ ಅವರ ಜೊತೆ ಒಂದು ಅಣ್ಣ ಅಣ್ಣನಾಗೆ ಇರ್ತೀರ ಸೊ ಅದೆಲ್ಲೋ ಒಂದು ಕಡೆ ಅವರು ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ ಯಾಕಂದರೆ ನೀವು ಹೊರಗೆ ಬಂದ ಮೇಲೆ ಸೋನುಗೌಡವರು ಬಿಕ್ಕಿ ಬಿಕ್ಕಿ ಅಳ್ತಾರೆ ಏನು ಹೇಳ್ತೀರಾ ಆ ಹುಡುಗಿಯಲ್ಲಿ ನಾನು ಫೀಲಿಂಗ್ಸ್ ಇದೆ ಅಂತ ನನಗೂ ಕೂಡ ಗೊತ್ತಿರಲಿಲ್ಲ ಯಾಕಂದರೆ ಮುಖದ ಮೇಲೆ ಹೇಳ್ಬಿಡ್ತಾಳೆ ಆಕೆ ಏನೇ ಇದ್ದರೂ ಆಮೇಲೆ ಕೆಲವೊಂದು ಸ್ಲ್ಯಾಂಗ್ಗಳು ಆಕೆ ಬದಲಾಯಿಸ್ಕೋಬೇಕು ಯಾಕಂದರೆ ಆಕೆಯ ಭವಿಷ್ಯದ ದೃಷ್ಟಿಯಿಂದ ಆಕೆ ಕೆಲವೊಂದನ್ನು ಬದಲಾವಣೆ ಮಾಡ್ಕೋಬೇಕು ಅದರ ಅದು ಬಿಟ್ಟರೆ ಪರ್ಸ್ನಲಿ ನನಗೆಲ್ಲೂ ಕೂಡ ಆಕೆ ಫೇಕ್ ಅಂತ ಅಂತೂ ಅನ್ನಿಸ್ತಿಲ್ಲ ಶೀ ಈಸ್ ರಿಯಲ್ ವಾಟ್ ಶೀಸ್ ಶೀ ಈಸ್ ರಿಯಲ್ ಸೊ ಅದು ನನಗೆ ಒಂದು ಖುಷಿ ವಿಚಾರ ಆಯಿತು ಸಾಕಷ್ಟು ನನಗೆ ಸಿಕ್ಕಿದಾಗ ಅದನ್ನು ಉಪದೇಶ ಅಂತ ಅನ್ಕೋತಾರೋ ಏನೋ ಕೆಲವ್ರು ನನಗೆ ಗೊತ್ತಿಲ್ಲ ಉಪದೇಶ ಸಿ ಉಪದೇಶ ಕೊಡೋದು ಸೆಕೆಂಡ್ರಿ ಅಟ್ಲೀಸ್ಟ್ ನಮ್ಮ ಪಕ್ಕದಲ್ಲಿ ನಡೀತಿರೋದನ್ನು ನೋಡಿದಾಗ ಹಿಂಗಲ್ಲ ಹಿಂಗೆ ಅಂತ ಅಡ್ವೈಸ್ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ನಾನು ಅನ್ಕೋತೀನಿ ಯಾಕಂದರೆ ಪ್ರತಿಯೊಬ್ಬನಿಗೂ ಒಂದೊಂದು ಅನುಭವಗಳಿರುತ್ತೆ ಸೊ ನಾನು ಆಕೆಗೆ ಯಾವಾಗಲೂ ಹೇಳ್ತಿದ್ದು ಇಷ್ಟೇ ಫಸ್ಟು ವೇದಿಕೆನ ಗೌರವಿಸು ಆಮೇಲೆ ಆ ಪ್ರತಿಯೊಂದನ್ನು ಕೂಡ ವ್ಯಕ್ತಿಗಳನ್ನ ನೀನು ಅವ್ರ ಬಗ್ಗೆ ನಿಮಗೆ ಒಪೀನಿಯನ್ಸ್ ಇರಲಿ ಬಟ್ ಹೆಂಗ್ ಮಾತಾಡಬೇಕು ಅನ್ನೋ ಗೌರವಗಳನ್ನ ನೀನು ಇಟ್ಕೋಬೇಕಾಗತ್ತೆ ಅದನ್ನ ನನಗೆ ಟೈಮ್ ಸಿಕ್ತಾಗೆಲ್ಲ ಹೇಳ್ತಿದ್ದೆ ನಾನು ಆಕೆಗೆ ಗೊತ್ತಿಲ್ಲ ಬೇರೆಯವ್ರ ಮಾತನ್ನ ಕೇಳ್ತಿದ್ಲು ಏನೋ ಗೊತ್ತಿಲ್ಲ ನನ್ನ ಮಾತನ್ನ ಒಂದಷ್ಟು ತಗೋತಾ ಇದ್ಲು ಕನ್ಸಿಡರೇಷನ್ ತಗೋತಾ ಇದ್ಲು ಅದು ನನಗೆ ಆ ಚೇಂಜಸ್ ಕಾಣಿಸ್ತಿತ್ತು ಹಾಗಾಗಿ ಆ ಆ ಫಸ್ಟ್ ಡೇನೇ ಹುಡ್ಕೊಂಡು ಹೋಗಿ ಹೊಡಿತೀನಿ ಅಂತ ಹೇಳು ಹೊರಗೆ ಅಂತ ಸಿ ಈಗ ಒಂದು ಹೆಣ್ಮಕ್ಳು ಸಾಮಾನ್ಯವಾಗಿ ಇವತ್ತಿನ ಜನರೇಷನ್ ಅಲ್ಲಿ ಏನೇನಲ್ಲ ಮೇಡಮ್ ಏನೇನಲ್ಲ ನೋಡ್ತಾ ಇದೀವಿ ಎಷ್ಟು ಜನ ದೊಡ್ಡ ದೊಡ್ಡ ಲೀಡರ್ಗಳದಾಗ್ಲಿ ಇನ್ನೊಂದಾಗ್ಲಿ ಇನ್ನೊಂದಾಗ್ಲಿ ಯಾವುದಕ್ಕೂ ಕ್ಲಾರಿಟಿ ಇವತ್ತೂ ಸಿಕ್ಕಿಲ್ಲ ಇವತ್ತಿಗೂ ಅದು ಫೇಕ್ ಆ ರಿಯಲ್ ಅನ್ನೋದು ಕೂಡ ಕ್ಲಾರಿಟಿ ಸಿಕ್ಕಿಲ್ಲ ಇನ್ನ ಅದೆಲ್ಲ ಪೆಂಡಿಂಗ್ ಅಲ್ಲೇ ಇದೆ ಸೊ ಹಾಗಾಗಿ ಒಂದು ಒಂದ್ಸಿ ಒಂದು ಹುಡುಗ ಒಂದು ಹುಡುಗಿ ಅಫೇರ್ ಇದ್ದಾಗ ಇವತ್ತಿನ ಜನ್ರೇಷನ್ ಸಾಕಷ್ಟು ಮುಂದೆ ಇದೆ ಮೇಡಮ್ ಪರ್ಸನಲ್ ಆಗಿ ಏನಾದ್ರೂ ಹಂಚ್ಕೋಬಹುದು ಒಂದು ನಂಬಿಕೆ ಅದು ಒಂದು ರಿಲೇಶನ್ಶಿಪ್ ಅಲ್ಲಿ ಒಂದು ನಂಬಿಕೆ ಆಕೆ ಹೇಳಿದ ಪ್ರಕಾರ ಆಕೆ ಬಾಯ್ ಫ್ರೆಂಡ್ ಯಾರೋ ಅದನ್ನ ಮಿಸ್ಯೂಸ್ ಮಾಡ್ಕೊಂಡ ಅದು ಮಿಸ್ಯೂಸ್ ಮಾಡ್ಕೊಂಡಿದ್ರೆ ಖಂಡಿತ ಆತ ಆತನ ತಾಯಿ ಗರ್ಭಕ್ಕೆ ಅವ್ನು ಮರ್ಯಾದೆ ಕೊಟ್ಟಿಲ್ಲ ಅಂತ ನಾನು ಅನ್ಕೋತೀನಿ ಯಾಕಂದರೆ ಅವನು ಕೂಡ ಒಂದು ಹೆಣ್ಣಿಂದನೇ ಈ ಈ ಸೃಷ್ಟಿ ಅವನು ಅವನು ಅವ್ನು ಈ ಜಗತ್ತಿಗೆ ಅವನ ಹುಟ್ಟು ಕೂಡ ಒಂದು ಹೆಣ್ಣಿಂದನೇ ಅವನು ಹೆಣ್ಣನ್ನೇ ಗೌರವಿಸಲ್ಲ ಮಾರಾಟಕ್ಕಿಡ್ತಾನೆ ಈ ಥರ ವೀಡಿಯೋಸ್ ಇಡ್ಕೊಂಡು ಅಂದಮೇಲೆ ಅಂಥವನು ಬದುಕಿರೋದು ಕೂಡ ನನಗೇನೋ ಅವ್ನು ಬದುಕೋದು ಅರ್ಥನೇ ಇಲ್ಲ ಅಂತ ನಾನು ಅನ್ಕೋತೀನಿ ಸೊ ಏನಾದರೂ ಇರಲಿ ಯಾರಾದರೂ ಒಬ್ಬರು ಕೆಟ್ಟವರೋ ಒಳ್ಳೆಯವರೋ ಅದನ್ನು ನಿರ್ಧಾರ ಮಾಡೋದಕ್ಕೆ ಕಾನೂನಿದೆ ನಮ್ಮಲ್ಲಿ ಅದಕ್ಕೆ ರೀತಿ ನೀತಿಗಳಿದೆ ಇವ್ರು ಯಾರೋ ಕೂತ್ಕೊಂಡು ಇಲ್ಲಿ ಅವ್ಳು ಸರಿ ಇಲ್ಲ ಅವ್ಳು ಸರಿ ಅಂತೇಳಿ ಅವಳನ್ನ ಜೈಲಿಗೆ ಹಾಕ್ಸ್ಬಿಡೋಕ್ಕಾಗಲ್ಲ ಅಥವಾ ಇವರವಳನ್ನ ರೋಡಲ್ಲಿ ನಿಲ್ಲಿಸ್ಬಿಟ್ಟು ಹ್ಯಾಂಗ್ ಮಾಡೋಕ್ಕೆ ನಮ್ಮಲ್ಲಿ ಕಾನೂನಲ್ಲಿಲ್ಲ ಹಾಗಾಗಿ ಅದು ಮಾಡಿರೋದು ತಪ್ಪು ಅಂತ ನಾನು ತುಂಬ ನನ್ನ ಈಗಲೂ ನನ್ನ ಸ್ಟ್ಯಾಂಡಿಗೆ ನನ್ನ ನನ್ನ ಏನು ನಿಲುವಿದೆಯೋ ಅದಕ್ಕೆ ನಾನು ಈಗಲೂ ಕೂಡ ನಾನು ನಿಂತ್ಕೋತೀನಿ